ಹೈಕಮಾಂಡ್ ಬಳಿ ಬಿಗ್ ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ ಬಿಎಸ್ವೈ ತಾನು ಹೇಳಿದವರಿಗೆ ಟಿಕೆಟ್ ಕೊಡಿ ಅಂತ ಬೇಡಿಕೆಯನ್ನು ಇಟ್ಟಿದ್ದಾರೆ ಅನ್ನುವಂತದ್ದು ಗೊತ್ತಾಗ್ತಾ ಇದೆ ಟಿಕೆಟ್ ಅನ್ನು ಕೊಟ್ರೆ ಅವರನ್ನ ಗೆಲ್ಲಿಸ್ಕೊಂಡು ಬರುವೆ ಅದು ನನ್ನ ಕೆಲಸ ನಾನು ಹೇಳಿದವರಿಗೆ ಟಿಕೆಟ್ ಅನ್ನು ಕೊಡಬೇಕು ಅಂತ ಬಿಎಸ್ವೈ ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ 25 ಕ್ಕೂ ಹೆಚ್ಚು ಶಾಸಕರ ಪರ ಮಾಜಿ ಸಿಎಂ ಬ್ಯಾಟಿಂಗ್ ಮಾಡಿದ್ದಾರೆ ಅನ್ನುವಂತದ್ದು ಗೊತ್ತಾಗ್ತಾ ಇದೆ ಅಭ್ಯರ್ಥಿಗಳ ಹೆಸರು ಫೈನಲ್ ನಿಟ್ಟಿನಲ್ಲಿ ಕಮಿಟಿ ಸಭೆಯನ್ನು ನಡೆಸುತ್ತಾ ಇದೆ ಇದರ ನಡುವೆ ಯಡಿಯೂರಪ್ಪನವರು ಹೈಕಮಾಂಡ್ ಗೆ ಒಂದು ಡಿಮ್ಯಾಂಡ್ ಇಟ್ಟಿದ್ದಾರೆ ನಿಮಗೇನು ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬರಬೇಕು ಗೆಲ್ಲಿಸ್ಕೊಂಡು ಬರ್ತೀನಿ ಆದರೆ ನಾನು ಯಾರ್ಯಾರಿಗೆ ಅಂತ ಹೇಳ್ತೀನೋ ಅವರಿಗೆ ಟಿಕೆಟ್ ಅನ್ನು ನೀವು ಕೊಡಬೇಕು ಅವರನ್ನು ಗೆಲ್ಲಿಸ್ಕೊಂಡು ಬರುವಂತ ಕೆಲಸ ನನ್ನದು ಅಂತ ಹೇಳಿದ್ದಾರೆ ಅನ್ನುವಂತದ್ದು ಗೊತ್ತಾಗ್ತಾ ಇದೆ ಇದಕ್ಕೆ ಹೈಕಮಾಂಡ್ ಏನು ಹೇಳುತ್ತೆ ಒಪ್ಪಿಗೆ ಕೊಡುತ್ತಾ ಕೊಡಲ್ವಾ ಹೈಕಮಾಂಡ್ ಏನಾದರೂ ಕಂಡೀಷನ್ಸ್ ಇದೆಯಾ ಇದೆಲ್ಲವೂ ಕೂಡ ಪ್ರಶ್ನೆ ಆಗಿದೆ ಜೊತೆಗೆ ಯಡಿಯೂರಪ್ಪನವರು ಹಾಗಿದ್ರೆ ಯಾರಿಗೆ ಟಿಕೆಟ್ ಕೇಳಿರಬಹುದು ಆ 25 ಜನ ಯಾರು ಇರಬಹುದು ಯಾರೆಲ್ಲ ಪರವಾಗಿ ಯಡಿಯೂರಪ್ಪ ಬ್ಯಾಟ್ ಬೀಸೋಕೆ ರೆಡಿ ಆಗಿದ್ದಾರೆ ಅನ್ನುವಂತ ಪ್ರಶ್ನೆ ಕೂಡ ಸಹಜವಾಗಿ ಇದ್ದೇ ಇರುತ್ತೆ ಈಗಾಗಲೇ ಬಿಜೆಪಿಯಲ್ಲಿ ಗಮನಿಸಿರಬಹುದು ವಲಸಿಗ ಬಿಜೆಪಿಗರು ಮೂಲ ಬಿಜೆಪಿಗರು ಅನ್ನುವಂತ ಎರಡು ಗುಂಪು ಯಡಿಯೂರಪ್ಪನವರದೊಂದು ಸಂತೋಷ್ ಅವರದೊಂದು ಈಗ ಬೊಮ್ಮಾಯಿ ಅವರದೊಂದು ಅಂತ ಕೂಡ ಗುರುತಿಸಿಕೊಳ್ಳತಾ ಇದೆ ಕಾಣಿಸಿಕೊಳ್ಳತಾ ಇದೆ ಹಾಗಿದ್ರೆ ಯಡಿಯೂರಪ್ಪನವರು ಈ ಮುಖಾಂತರ ಏನು ಸಂದೇಶ ಕೊಡೋಕೆ ಹೊರಟಿದ್ದಾರೆ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಯಾರು ಯಾರಿಗೆ ಮೆಸೇಜ್ ಕೊಡ್ತಾ ಇದ್ದಾರೆ ನನ್ನ ಕೆಪಾಸಿಟಿ ಇನ್ನು ಹಾಗೆ ಇದೆ ನಾನು ಮೂಲೆ ಗುಂಪಾಗಿಲ್ಲ ನನಗೆ ವಯಸ್ಸಾಗಿದೆ ಆದರೆ ನನ್ನ ವರ್ಚಸ್ಸಿಗೆ ನನ್ನ ಕೆಪಾಸಿಟಿಗೆ ವಯಸ್ಸಾಗಿಲ್ಲ ಅನ್ನೋದನ್ನ ಹೈಕಮಾಂಡ್ ಗೆ ತಿಳಿಸ್ತಾ ಇದ್ದಾರಾ ಅಥವಾ ನನಗೆ ಇನ್ನೂನು ಎಲ್ಲರನ್ನು ಗೆಲ್ಲಿಸ್ಕೊಂಡು ಬರುವಂತ ಶಕ್ತಿ ತಾಕತ್ತು ಇದೆ ಅಂತ ರಾಜ್ಯದ ಬಿಜೆಪಿ ಲೀಡರ್ಸ್ ಗೆ ಹೇಳ್ತಾ ಇದ್ದಾರಾ ಇದೆಲ್ಲವೂ ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂತದ್ದು ಯಾಕಂದ್ರೆ ಯಡಿಯೂರಪ್ಪನವರನ್ನ ಬಿಟ್ಟು ಬಿಎಲ್ ಸಂತೋಷ್ ಅವರನ್ನ ಕೈ ಹಿಡಿದವರು ಮತ್ತು ಬೊಮ್ಮಾಯಿ ಅವರ ಜೊತೆಗೆ ಗುರುತಿಸಿಕೊಳ್ಳುವವರು ಕೂಡ ತುಂಬಾ ಜನ ಆಗ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಕಾರಣ ಯಡಿಯೂರಪ್ಪನವರಿಗೆ ಮನ್ನಣೆ ಇಲ್ಲ ಅಂತ ಏಪ್ರಿಲ್ 4 ರಲ್ಲಿ ದೆಹಲಿಯಲ್ಲಿ ಒಂದು ಸಭೆ ಇದೆ ಆ ಸಭೆಯಲ್ಲಿ ಬಿಎಸ್ವೈ ಇದನ್ನ ಪ್ರಸ್ತಾಪ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಚುನಾವಣಾ ಸಮಿತಿ ಮತ್ತು ಸಂಸದೀಯ ಮಂಡಳಿ ಸಭೆಯಲ್ಲಿ ಪ್ರಸ್ತಾಪಕ್ಕೆ ಸಜ್ಜು ಮಾಡಿದ್ದಾರೆ ಕೆಜೆಪಿ ಪಕ್ಷ ಕಟ್ಟಿದಾಗ ಹಲವರು ಯಡಿಯೂರಪ್ಪನವರ ಜೊತೆಗೆ ಬಂದಿದ್ರು ನಮಗೆ ಪಕ್ಷ ಮುಖ್ಯ ಅಲ್ಲ ಯಡಿಯೂರಪ್ಪನವರ ಮುಖ್ಯ ಅಂತ ಅವರನ್ನೆಲ್ಲರನ್ನು ಇನ್ನು ಯಡಿಯೂರಪ್ಪ ನೆನಪಿನಲ್ಲಿ ಇಟ್ಕೊಂಡಿದ್ದಾರೆ ವಾಪಸ್ ಆದ ಮೇಲೆ ಕೆಲವರಿಗೆ ಅವಕಾಶ ಸಿಕ್ಕಿರಲಿಲ್ಲ ಯಡಿಯೂರಪ್ಪನವರೇನೋ ಬಿಜೆಪಿಗೆ ಬರ್ತಾರೆ ಅವರಿಗೆ ಅವಕಾಶ ಸಿಗುತ್ತೆ ಅಧಿಕಾರ ಸಿಗುತ್ತೆ ಆದರೆ ಯಡಿಯೂರಪ್ಪನವರನ್ನ ನಂಬಿ ಹೋಗಿದ್ರಲ್ಲ ಅವರಿಗೆ ಅವಕಾಶ ಸಿಕ್ಕಿರಲಿಲ್ಲ ಹೀಗಾಗಿ ಯಾರೆಲ್ಲ ನಂಬಿ ಬಂದಿದ್ರು ಅವರಿಗೆ ಅನ್ಯಾಯವಾಗಿದೆ ಈಗ ಅವರಿಗೆಲ್ಲ ನ್ಯಾಯ ಕೊಡಿಸುವಂತ ಕೆಲಸ ಆಗಬೇಕು ಹಾಗಾಗಿ ಅವರಿಗೆ ಟಿಕೆಟ್ ಕೊಡಿಸಬೇಕು ಅನ್ನುವಂತ ನಿರ್ಧಾರದಲ್ಲಿ ಯಡಿಯೂರಪ್ಪನವರು ಇದ್ದಾರೆ ಅವರ ಲೆಕ್ಕಾಚಾರ ಅದು ಅನ್ನೋದು ಗೊತ್ತಾಗ್ತಾ ಇದೆ ತಮ್ಮನ್ನ ನಂಬಿ ಬಂದವರಿಗೆ ಬಿಎಸ್ವೈ ಟಿಕೆಟ್ ಕೊಡಿಸಿ ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂಥ ತೀರ್ಮಾನದಲ್ಲಿ ಇದ್ದಾರೆ ಅಂತ ಹಾಗಾಗಿ ಈ ದೊಡ್ಡ ಬೇಡಿಕೆಯನ್ನು ಹೈಕಮಾಂಡ್ ಮುಂದೆ ಇಡೋದಕ್ಕೆ ಯಡಿಯೂರಪ್ಪನವರು ನಿರ್ಧಾರ ಮಾಡಿದ್ದಾರೆ ಈಗಾಗಲೇ ಇಲ್ಲಿ ಕಮಿಟಿ ಸಭೆ ನಡೆಸ್ತಾ ಇದೆ ಈ ಸಭೆಯಲ್ಲಿ ಒಂದು ಹೆಸರನ್ನು ಫೈನಲೈಸ್ ಮಾಡಿ ಹೈಕಮಾಂಡ್ಗೆ ಕಳಿಸಲಾಗುತ್ತೆ ಅಲ್ಲೂ ಕೂಡ ಒಂದು ಸಭೆಯನ್ನು ನಡೆಸಿ ಆಮೇಲೆ ಅನೌನ್ಸ್ ಮಾಡಲಾಗುತ್ತೆ ಆ ಸಭೆಯಲ್ಲಿ ಯಡಿಯೂರಪ್ಪನವರು ಕೂಡ ಭಾಗಿಯಾಗ್ತಿದ್ದಾರೆ ಕಾರಣ ಕರ್ನಾಟಕದಲ್ಲಿ ಬಿಜೆಪಿ ಇದೆ ಬಿಜೆಪಿಯ ವರ್ಚಸ್ಸು ಜಾಸ್ತಿ ಆಯಿತು ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂತು ಅಂದರೆ ಅದು ಯಡಿಯೂರಪ್ಪನವರಿಂದ ಹಾಗಾಗಿ ಯಡಿಯೂರಪ್ಪನವರು ಕೂಡ ಆ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾ ಇದ್ದಾರೆ ಕರ್ನಾಟಕದಲ್ಲಿ ಬಿಜೆಪಿ ಎಲ್ಲೆಲ್ಲಿ ಗೆಲುವು ಸಾಧಿಸುತ್ತೆ ಎಲ್ಲೆಲ್ಲಿ ಸಮಸ್ಯೆ ಇದೆ ಪ್ರತಿಯೊಂದು ಗೊತ್ತಿರೋದು ಯಡಿಯೂರಪ್ಪನವರಿಗೆ ಯಡಿಯೂರಪ್ಪನವರು ಪ್ರಮುಖವಾಗಿ ಆ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾರೆ ಆ ಮೀಟಿಂಗ್ನಲ್ಲಿ ನಾನು ಹೇಳ್ದವ್ರಿಗೆ ಟಿಕೆಟ್ ಕೊಡಿ ಅಂತ 25 ಜನರ ಬಗ್ಗೆ ಮಾತನಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಈ ಮೈತ್ರಿ ಸರ್ಕಾರ ಕೆಡವಿ ಹೊಸ ಸರ್ಕಾರ ರಚನೆ ಆಯ್ತಲ್ಲ ಆಗಲೂ ಕೂಡ ಯಡಿಯೂರಪ್ಪನವರ ಮಾತಿಗೆ ಕಟ್ಟುಬಿದ್ದು ಬಂದವರು ತುಂಬ ಜನ ಇದ್ದಾರೆ ಆಗಲೂ ಯಡಿಯೂರಪ್ಪನವರು ತುಂಬ ಜನಕ್ಕೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ನಿನ್ನನ್ನು ನಾನು ಅಧಿಕಾರಕ್ಕೆ ತರ್ತೀನಿ ಅಂತ ಅದೇ ಕೆಲವರಿಗೆ ಅದು ಕೊಡ್ಲಿಕ್ಕೆ ಸಾಧ್ಯವಾಗಿಲ್ಲ ಈಗಲೂ ಕೂಡ ಹಾಲಿ ಮತ್ತು ಮಾಜಿ ಶಾಸಕರ ನಡುವೆ ಪೈಪೋಟಿ ನಡೀತಾ ಇದೆ ನೀವು ಗಮನಿಸಬಹುದು ಈಗ ಅಥಣಿಯನ್ನು ತೆಗೆದುಕೊಂಡ್ರೆ ಲಕ್ಷ್ಮಣ್ ಸೌದಿಯವರು ಇದ್ದಾರೆ ಮಹೇಶ್ ಕುಮಟಳ್ಳಿಯವರು ಕೂಡ ಇದ್ದಾರೆ ಮಹೇಶ್ ಕುಮಟಳ್ಳಿಯವರು ಯಡಿಯೂರಪ್ಪನವ್ರ ಮಾತು ಕೇಳ್ಕೊಂಡು ಬಂದವರು ಅಂದರೆ ರಮೇಶ್ ಜಾರಕಿಹೊಳಿ ಇತ್ರೋ ಬಂದವರು ಹೀಗಾಗಿ ಕೆಲವೊಂದಷ್ಟು ಕಡೆ ಗೊಂದಲ ಇದೆ ಯಡಿಯೂರಪ್ಪನವರ ಮಾತಿಗೆ ಬೆಲೆ ಕೊಟ್ಟು ಬಂದವರಿಗೆ ಈಗ ನ್ಯಾಯ ಕೊಡಿಸಿಕೊಡುವಂಥ ಕೆಲಸವನ್ನು ಮಾಡಬೇಕು ಅದು ಎರಡೆರಡು ರೀತಿಯಲ್ಲೂ ಕೂಡ ಒಂದು ಅವರ ತಾಕತ್ತು ಏನು ಅನ್ನೋದನ್ನು ರಾಜ್ಯ ಬಿಜೆಪಿ ನಾಯಕರಿಗೂ ತೋರಿಸ್ಬೇಕು ಇನ್ನೊಂದು ಯಡಿಯೂರಪ್ಪನವರಿಗೆ ವಯಸ್ಸಾಯಿತು ಮೂಲೆ ಗುಂಪಾಯಿತು ಅಂತ ಯಾರೆಲ್ಲ ಹೇಳ್ತಾ ಇದ್ರು ಯಡಿಯೂರಪ್ಪನವರ ಬಣದಿಂದ ಬೇರೆ ಬಣಕ್ಕೆ ಜಿಗಿತಾ ಇದ್ರು ಮುಂದಿನ ಎಲೆಕ್ಷನ್ನಿಂದ ಯಡಿಯೂರಪ್ಪನವರಿಗೆ ಈ ವರ್ಚಸ್ ಇರೋದಿಲ್ಲ ಈಗಲೇ ನಾವು ಬೇರೆ ಬಣದಲ್ಲಿ ಕಾಣಿಸ್ಕೊಳ್ಬೇಕು ಅಂತ ಆದರೆ ನನಗಿನ್ನೂ ಹತೋಟಿ ಇದೆ ನಾನು ಹೇಳಿದಾಗ ಆಗತ್ತೆ ಅನ್ನೋದನ್ನು ತಿಳಿಸ್ಬೇಕಾಗಿದೆ